ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಸಿಂಪಲ್ ಟಿಪ್ಸ್. ಫ್ರೆಂಡ್ಸ್, ಇವತ್ತು ನಿಮಗೆ ಯಾವುದೇ ಥರದ ವ್ಲಾಗ್ ಏನು ಅಂದರೆ ಟಿಪ್ಸ್ ಏನು ಕೊಡ್ತಾ ಇಲ್ಲ. ನಾನಿಲ್ಲಿ ಕೋಟಲಿಂಗೇಶ್ವರ, ನಾವು ನ್ಯೂಇಯರ್ ದಿನ ಕೋಟಲಿಂಗೇಶ್ವರ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗಿದೆ ಅಲ್ಲಿ, ಹೇಗಿರುತ್ತೆ ಕೋಟಲಿ ಲಿಂಗಗಳು ಎಲ್ಲ ತೋರಿಸ್ತೀನಿ, ನೋಡ್ಕೊಂಡು ಬಂದುಬಿಡಿ. ನೋಡಿ, ನಾವು ಹೋಗಿದ್ವಿ ಆ ನ್ಯೂಇಯರ್ ದಿನದ್ದು, ಇದು ಸ್ವಲ್ಪ ಲೇಟ್ ಆಯಿತು ಹಾಕುವಂಥದ್ದು. ಹೋಗಿ ಅಲ್ಲಿ ಆ ಲಿಂಗಗಳೆಲ್ಲ ಎಲ್ಲೋ ಒಂದತ್ರ ನಾವು ಪೂಜೆ ಮಾಡ್ತಾ ಇದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು ಫ್ರೆಂಡ್ಸ್, ಕಾಲಿಡೋದಕ್ಕೆ ಪ್ಲೇಸ್ ಇಲ್ಲ, ಅಷ್ಟು ರಶ್ ಇತ್ತು. ಎಲ್ಲ ತಳ್ಳು ಬಿಡ್ತಾ ಇದ್ರು, ಅಷ್ಟು ರಶ್ ಇತ್ತು, ತುಂಬ ರಶ್ ಇತ್ತು. ನ್ಯೂ ಇಯರ್ ಅಲ್ವಾ, ಅವತ್ತಿನ ದಿನ ಎಲ್ಲರೂ ಬಂದಿರ್ತಾರೆ. ಅದಕ್ಕೆ ಇದು ಬಂದುಬಿಟ್ಟು ನಮ್ಮ ಡಿಸ್ಟಿಕಲ್ಲೇ, ಕೋಲಾರ ಡಿಸ್ಟಿಕಲ್ಲಿ ಇರೋವಂಥದ್ದು, ನಮಗೆ ಹತ್ತಿರ ಇದೆ. ಬಟ್ ನಾವು ಬೆಂಗಳೂರಿಂದ ಹೋಗಿದ್ದು, ತುಂಬ ಚೆನ್ನಾಗಿದೆ. ನಾವು ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋವಂಥದ್ದು. ನೋಡ್ತಾ ಇರ್ಬೋದು ನೀವು ದೊಡ್ಡದು ಲಿಂಗ, ಮತ್ತು ಬಸವೇಶ್ವರ ಎಲ್ಲ ಕೂಡ ನೋಡ್ತಾ ಇರ್ಬೋದು. ನೋಡದೇ ಇರುವಂಥವರು ಹೋಗಿ ವಿಸಿಟ್ ಮಾಡಿ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಬೆಳಗ್ಗೆ ಟೈಮಲ್ಲಿ ಹೋದರೆ ಚೆನ್ನಾಗಿರುತ್ತೆ. ನಾವು ಬಿಸಿಲಿತ್ತು ತುಂಬ ಆ ಟೈಮಲ್ಲಿ ಹೋಗಿದ್ದು, ನಾವು ಅಲ್ಲಿ ಹೋಗೋಷ್ಟೊಳೆ 2 ಗಂಟೆ ಆಯಿತು. ಅದಕ್ಕೆ ಸೊ ತುಂಬ ಬಿಸಿಲಿತ್ತು, ಆದರೂ ಕೂಡ ಎಲ್ಲ ನೋಡಿಕೊಂಡು ಬಂದ್ವಿ ನಾವು. ನೋಡಿ ಎಷ್ಟು ಲಿಂಗಗಳಿದೆ, ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ. ಯಾರ್ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ವಿಸಿಟ್ ಮಾಡ್ಕೊಂಡು ಬನ್ನಿ. ನೋಡಿ, ಇದು ಫಸ್ಟ್ ಹೋಗೋವಾಗ ನಾನು ಸೆಂಟ್ರಲ್ ಹಾಕಿದ್ದೀನಿ ಈ ಒಂದು ಏನು ಕ್ಲಿಪ್ನ. ಹೋಗೋವಾಗ ಜನ ಎಷ್ಟು ಜನ ಇದ್ರು ನೋಡಿ, ಅಲ್ಲೆಲ್ಲ ಅಂಗಡಿಗಳೆಲ್ಲ ಇರುತ್ತೆ, ಸುತ್ತ ಹಾಕ್ಕೊಂಡು ಹೋಗ್ಬೇಕು. ಡೈರೆಕ್ಟಾಗಿ ಹೋಗೋದು ಇದೆ ಒಳಗಡೆ ದೇವಸ್ಥಾನದ ಒಳಗಡೆಗೆ, ಬಟ್ ಅಲ್ಲಿ ಬಿಟ್ಟಿಲ್ಲ, ಸುತ್ತ ಹಾಕ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಹಾಕ್ಕೊಂಡು ಹೋಗಿದ್ವಿ ನಾವು. ಮತ್ತು ನೋಡಿ ಎಷ್ಟು ಜನ ಕಾಣಿಸ್ತಾ ಇದ್ದಾರೆ, ಮತ್ತು ಲಿಂಗಗಳು ಕೂಡ ಅಷ್ಟೇ. ಅಂದರೆ ಅಷ್ಟು ಕ್ಲಿಯರಾಗಿ ಕ್ಲಿಪ್ಸ್ನ ನಾನೇನು ತೆಗೆದಿಲ್ಲ, ಸುಮ್ಮನೆ ಹಂಗಂಗೆ ಆ ಕ್ಲಿಪ್ಸು ತೆಕ್ಕೊಂಡಿದ್ದೆ ಅಷ್ಟೇ ನಾನು. ಮತ್ತು ಅಲ್ಲಿ ಎಳ್ನೀರು ಇತ್ತು, ನಮ್ಮ ಮಗು ನೋಡಿ ಕುಡಿತಾ ಇದ್ದಾನೆ, ಚಿಕ್ಕ ಮಗ ಎಷ್ಟು ಚೆನ್ನಾಗಿ ಕುಡಿತಾ ಇದ್ದಾನೆ. ಅದಕ್ಕೆ ಸುಮ್ಮನೆ ಹಂಗೆ ಕ್ಲಿಪ್ ಆ್ಯಡ್ ಮಾಡಿದೆ. ಆ ಇಬ್ರಿಗೂ ಅಲ್ಲಿ ನಾಸಿವಾಗಿರುತ್ತೆ ಮತ್ತು ಬಾಯಾರಿಕೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಎಳ್ನೀರನ್ನ ಕೊಡಿಸಿದ್ವಿ. ಮತ್ತು ಇಲ್ಲೆಲ್ಲ ತಿನ್ನೋದಕ್ಕೂ ಕೂಡ ಅಂಗಡಿಗಳು ತುಂಬ ಜಾಸ್ತಿನೇ ಇದೆ ಮಕ್ಕಳಿಗೋಸ್ಕರ. ಸೆಂಟ್ರಲ್ಲಿ ಇದು ನಾವು ಹೋಗುವಾಗ ತಗೊಂಡಿರೋಂಥ ಕ್ಲಿಪ್ಪು ಸೆಂಟ್ರಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದು ಹೋಗ್ತಾ ಹೋಗ್ತಾ ಒಳಗಡೆಗೆ ದೇವಸ್ಥಾನ ಒಳಗಡೆಗೆ ಹೋಗ್ತಾ ತಗೊಂಡಿರೋವಂಥದ್ದು. ಮತ್ತು ನೋಡಿ, ಕ್ಯೂವಲ್ಲಿ ನಾವು ಹೋಗಬೇಕಾಗತ್ತೆ, ಎಲ್ಲ ಟೆಂಪಲ್ನ ಸುತ್ತಬೇಕಾಗತ್ತೆ. ನೋಡುವಂಥದ್ದು ತುಂಬಾ ಇದೆ ಫ್ರೆಂಡ್ಸ್ ಅಲ್ಲಿ. ನಮಗೆ ಟೈಮ್ ಇದ್ದರೆ ಫ್ರೀಯಾಗಿ ಬೆಳಗ್ಗೆ ಟೈಮಲ್ಲಿ ಹೋಗಿಬಿಟ್ರೆ ಸಾಯಂಕಾಲವರೆಗೂ ನೋಡಿಕೊಂಡು ಆರಾಮಾಗಿ ಬರಬಹುದು. ನಾವೆಲ್ಲ ಬಿಸಿಲಲ್ಲಿ ಹೋಗಿದ್ವಿ, ಬಿಸಿಲು ತುಂಬ ಇತ್ತು, ಅದಕ್ಕೆ ನಾವು ಬೇಗನೆ ಬಂದುಬಿಟ್ವಿ ಆಚೆ. ಮಕ್ಕಳು ಬೇರೆ ಇದ್ರಲ್ಲ, ಸೆಕೆಗೆ ಇರೋಕ್ಕಾಗಲ್ಲ ಅಂತೇಳ್ಬಿಟ್ಟು. ನೋಡಿ, ದೊಡ್ಡದು ಲಿಂಗ, ಅದಕ್ಕೆ ಜೇನೆಲ್ಲ ಕೂಡ ಕಟ್ಟಿದೆ ನೋಡಬಹುದು. ನಾನು ಇಷ್ಟು ದಿನ ನಾನು ವಿಡಿಯೋಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೆ, ಬಟ್ ಇವಾಗ ಹೋಗಿ ಡೈರೆಕ್ಟಾಗಿ ನೋಡಿದೆ. ನಾವು ಪೂಜೆಯನ್ನು ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ಆಚೆನೆ ತಗೊಂಡ್ಬಿಟ್ಟು ಪೂಜೆಯನ್ನು ನಾವೇ ಹೋಗಿ ಯಾವುದೇ ಒಂದು ಲಿಂಗ ಹತ್ರ ಹೋಗ್ಬಿಟ್ಟು ಪೂಜೆನ ಮಾಡಿಕೊಂಡು ಬರಬಹುದು. ನೋಡಿ, ಆಲ್ಮೋಸ್ಟ್ ತೆಂಗಿನಕಾಯಿ ಎಲ್ಲ ಹೊಡೆದು ಪೂಜೆ ಮಾಡಿಕೊಂಡು ಬಂದ್ವಿ. ಇದು ಕೂಡ ಫಸ್ಟ್ ಹೋಗುವಂಥದ್ದೇ ಇದು. ಇಲ್ಲಿ ಹೋದ್ವಿ, ಅವರು ಒಳಗಡೆ ಬಿಟ್ಟಿಲ್ಲ, ಮತ್ತು ಸುತ್ತ ಹಾಕ್ಕೊಂಡು ಹೋದ್ವಿ. ಮತ್ತು ಅಲ್ಲಿ ನೋಡಿ, ಸೆಲ್ಫಿಗಳೆಲ್ಲ ತೊಗೊಂಡು, ಫೋಟೋಸ್ ಎಲ್ಲ ತೊಗೊಂಡು, ಬಸವ ಹತ್ರ ಮತ್ತು ದೊಡ್ಡ ಲಿಂಗ ಹತ್ರ ನೋಡ್ತಾ ಇರ್ಬೋದು. ಚೆನ್ನಾಗಿ ನಮ್ಗೆ ಚೆನ್ನಾಗಿ ಅನ್ನಿಸ್ತು ಬಂದಿದ್ದಕ್ಕೂ ಕೂಡ. ಇದೇ ಫಸ್ಟ್ ಟೈಮ್ ಬಂದಿದ್ದು, ಜನನೂ ಜಾಸ್ತಿ ಇದ್ದರು. ಅಂದರೆ ಜನ ಇದ್ರೇ ಚೆನ್ನಾಗಿರೋದು, ಜನ ಇಲ್ಲ ಅಂದರೆ ನೋಡೋಕ್ಕೂ ಕೂಡ ನಮಗೂ ಚೆನ್ನಾಗಿರೋದಿಲ್ಲ. ಖಾಲಿ ಖಾಲಿ ಇದ್ದರೆ ಏನು ಚೆನ್ನಾಗಿರುತ್ತೆ ಅಲ್ವಾ, ಜನನೂ ಇರಬೇಕು. ಮತ್ತು ಸ್ವಲ್ಪ ಜಾಸ್ತಿನೇ ಇದ್ದರು, ನ್ಯೂ ಇಯರ್ ಆಗಿರೋದ್ರಿಂದ ಫಸ್ಟ್ ಎಲ್ಲರೂ ಬಂದಿರ್ತಾರೆ ಟ್ರಿಪ್ಗಳು ಆ ಥರ ಈ ಥರ ಅಂತೇಳ್ಬಿಟ್ಟು. ಚೆನ್ನಾಗಿತ್ತು ಫ್ರೆಂಡ್ಸ್ ಆ ಲಿಂಗಗಳು ಪ್ರತಿಯೊಂದು. ನಾನು ಟಿವಿಯಲ್ಲೆಲ್ಲ ನೋಡಿದ್ದೆ ಎಷ್ಟು ದಿನ, ಬಟ್ ಡೈರೆಕ್ಟಾಗಿ ಏನು ನೋಡಿರಲಿಲ್ಲ. ಇವಾಗ ನೋಡಿಕೊಂಡು ಬಂದೆ, ಖುಷಿ ಅನ್ನಿಸ್ತು ನನಗೆ ಅಲ್ಲಿ ವಿಸಿಟ್ ಮಾಡೋದಕ್ಕೆ. ಏನಾದರೂ ಹರಕೆಗಳು ಕೂಡ ನೀವು ಅಂದ್ಕೊಂಡು ಬರ್ಬೋದು, ನೆಕ್ಸ್ಟ್ ನಮ್ಮ ಹರಕೆಗಳ ಈಡೇರಿಸಿದ ನೆಕ್ಸ್ಟ್ ಬರ್ತೀವಿ ಅಂತ ಕೂಡ ಅಂದ್ಕೊಂಡು ಬರ್ಬೋದು ದೇವರ ಹತ್ರ. ನೋಡಿ, ಶಿವನೂ ಇದೆ ಅಲ್ಲಿ, ಶಿವ ಮತ್ತು ಬಸವೇಶ್ವರ ಮತ್ತು ದೊಡ್ಡದು ಲಿಂಗ ಮತ್ತು ಎಲ್ಲ ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಲಿಂಗಗಳು ಇದೆ. ಇದೆಲ್ಲರಿಗೂ ಗೊತ್ತಿರೋವಂಥ ವಿಷಯನೇ. ನೋಡದೇ ಇರೋರು ಹೋಗಿ ವಿಸಿಟ್ ಮಾಡಿ, ನಿಮಗೂ ಕೂಡ ನೋಡೋದಕ್ಕೂ ಕೂಡ ಇಷ್ಟ ಆಗುತ್ತೆ. ಹೋಗಿ ವಿಸಿಟ್ ಮಾಡಿದ್ಮೇಲೆ ಚೆನ್ನಾಗಿರುತ್ತೆ. ತುಂಬ ಬಿಸಿಲಿತ್ತು, ಅದಕ್ಕೆ ಅಷ್ಟು ನಾವು ಡೀಪಾಗಿ ಏನು ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಕ್ಲಿಪ್ ಕ್ಲಿಪ್ ತೊಗೊಂಡು ಬಂದುಬಿಟ್ಟೆ. ಮಕ್ಕಳಿದ್ರಲ್ಲ, ಇಬ್ಬರು ಮಕ್ಕಳನ್ನ ಎತ್ಕೊಂಡು, ಮತ್ತು ನಮ್ಮ ಅಕ್ಕ ಮಕ್ಕಳು ಇಬ್ಬರು ಹುಡುಗಿರು ಬಂದಿದ್ದರು, ಮತ್ತು ನಮ್ಮ ಅಣ್ಣ, ನಾನು, ನಮ್ಮ ಹಸ್ಬೆಂಡು ಹೋಗಿದ್ದು. ಇಷ್ಟು ಜನ ಹೋಗಿದ್ವಿ, ನಮ್ಮ ಕಾರಲ್ಲೇ ಹೋಗಿದ್ದು. ತುಂಬ ಚೆನ್ನಾಗಿ ಅನ್ನಿಸ್ತು, ಫಸ್ಟ್ ನ್ಯೂ ಇಯರ್ ದಿನ ಹೋಗೋದಕ್ಕೆ ಖುಷಿ ಅನ್ನಿಸ್ತು. ನೋಡಿ, ಈ ಥರ ಲಿಂಗ ಹತ್ರ ಪೂಜೆ ಮಾಡ್ತಾಯಿದ್ರಿ, ಅವಾಗ ಪೂಜೆಯನ್ನು ಮಾಡಿಕೊಂಡು ಹಾಗೆ ನೋಡಿಕೊಂಡು, ಮತ್ತು ಊಟ ಎಲ್ಲ ಎತ್ಕೊಂಡು ಹೋಗಿದ್ವಿ ನಾವು. ಚಿತ್ರಾನ್ನ ಎಲ್ಲ ಮಾಡ್ಕೊಂಡು ಹೋಗಿದ್ದೆ, ಬಟ್ ಅದೆಲ್ಲ ನಾವು ತಿನ್ನೋದೆಲ್ಲ ಆ್ಯಡ್ ಏನು ಮಾಡಿಲ್ಲ. ಮತ್ತು ತಿನ್ಕೊಂಡು ಸಪ್ರೇಟಾಗಿ ಸ್ವಲ್ಪ ದೂರ ಬಂದು ತಿನ್ಕೊಂಡು ಬಂದ್ವಿ. ನೋಡಿ, ನಿಮಗೂ ಕೂಡ ಇಷ್ಟ ಆಗತ್ತೆ ಖಂಡಿತ. ಇಲ್ಲಿ ಹೋಗಿ ಪೂಜೆ ಮಾಡಿಕೊಂಡು, ತೆಂಗಿನಕಾಯಿ ಎಲ್ಲ ತೊಗೊಂಡು ಹೋಗಿದ್ವಲ್ಲ ಪೂಜೆ ಸಾಮಾನು ಮಾಡಿಕೊಂಡು, ನೋಡಿ ಮಾಡ್ತಾಯಿದ್ದೀವಿ ಇವಾಗ ನೋಡಬಹುದು.
ಚೆನ್ನಾಗಿ ಅನ್ನಿಸ್ತು. ಅಲ್ಲಿ ನೋಡಿ ನಮ್ಮ ಹಸ್ಬೆಂಡ್ ಚಿಕ್ಕ ಮಗನ ಎತ್ಕೊಂಡು ಕೂತ್ಕೊಂಡಿದ್ದಾರೆ, ನಾನು ಎಲ್ಲ ಪೂಜೆ ಮಾಡ್ತಾಯಿದ್ದೆ. ಅಲ್ಲಿ ಇವರು ಬಂದುಬಿಟ್ಟು ನಮ್ಮ ಅಕ್ಕ ಮಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಲಿಂಗಗಳಿದೆ ನೋಡಿ, ನೋಡ್ತಾ ಇದ್ದಷ್ಟು ಲಿಂಗಗಳಿರುತ್ತೆ. ತುಂಬ ಖುಷಿ ಅನಿಸುತ್ತೆ, ಇದು ಫೋಟೋಲ್ಲಿ ವಿಡಿಯೋಗಳಲ್ಲಿ ನೋಡೋಕ್ಕಿಂತ ಈ ಥರ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ನನಗೆ ಇಷ್ಟ ಆಯಿತು ಫ್ರೆಂಡ್ಸ್, ಎಕ್ಸ್ಪೆಷಲಿ ನೋಡಿ ಈ ಥರ ನಾವು ಹೋಗಿ ನೋಡಿಕೊಂಡು ಬಂದ್ರಿ. ಫೋನು ಸ್ವಲ್ಪ ಅಲ್ಗಾಡ್ತಾ ಇದೆ, ಮಕ್ಕಳು ಕದಲಿಸ್ತಾ ಇದ್ರು. ಕ್ಲಿಪ್ಪು ಹೋಗೋವಾಗ ತಗೊಂಡಿರೋದಲ್ಲ, ನಿಂತ್ಕೊಂಡು ತಗೊಂಡಿಲ್ಲ ನಾನು, ಹೋಗ್ತಾ ಹೋಗ್ತಾ ತಗೊಂಡಿರೋವಂಥದ್ದು. ಅಲ್ಲಿ ಬಿಸಿಲಲ್ಲಿ ಟೈಮ್ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ನಾವು ಆ ಥರ ತೊಗೊಂಬಂದಿದ್ದು. ಇದು ಬಂದುಬಿಟ್ಟು ಅಲ್ಲಿ ಕಪ್ಪದು ಇದು ಕೊಡ್ತಾರೆ, ಅದೇನೋ ಆ ಬೆಂಕಿಯಲ್ಲಿ ಹಾಕುವಂಥದ್ದು. ನಾವು ಏನಾದರೂ ಅಂದ್ಕೊಂಡು ನಮ್ಮ ಬಗ್ಗೆ ಅಲ್ಲಿ ಹಾಕುವಂಥದ್ದು, ಅದು ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು ಅವರು. ಸುಮ್ಮನೆ ಹಂಗೆ ಕ್ಲಿಪ್ ಆ್ಯಡ್ ಮಾಡಿಬಿಟ್ಟೆ ಅಷ್ಟೇ ನಾನು. ನೋಡಿ ನಮ್ಮ ಒಂದು ಹರಕೆಗಳು ಮನಸ್ಸಲ್ಲಿ ಏನಾದರೂ ದೇವ ಅಂದ್ಕೊಂಡು ನೆಕ್ಸ್ಟು ಅದು ಈರೇಳಿದರೆ ಮತ್ತೆ ಬರ್ತೀವಿ ಅಂತ ಅಂದ್ಕೊಂಡು ಕೂಡ ನೀವು ಬರಬಹುದು. ಇದು ಕೂಡ ಇದೆ ನೋಡಿ ಬಸವ, ಮತ್ತು ಆ ದೊಡ್ಡದು ಲಿಂಗ, ಮತ್ತು ಲಿಂಗಗಳು ನೋಡಿದಷ್ಟು ಅದೇ ಕಾಣಿಸ್ತಾ ಇರುತ್ತೆ. ದೊಡ್ಡ ಲಿಂಗ ಚಿಕ್ಕ ಲಿಂಗಗಳೆಲ್ಲ ಕೂಡ ಕಾಣಿಸ್ತಾ ಇರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಇದರ ಹೆಸರು ಕೋಟಿ ಲಿಂಗಗಳು ಅಂತ ಹೆಸರಿಟ್ಟಿದ್ದಾರೆ. ಕೋಟಿ ಲಿಂಗಗಳು ಇರುತ್ತೆ ಅನಿಸುತ್ತೆ, ಬಟ್ ಎಣಿಸಿಲ್ಲ, ಇರುತ್ತೆ. ಇಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಕೂಡ ಇತ್ತು, ಅಲ್ಲಿ ಕೂಡ ಹೋಗಿ ನಮಸ್ಕಾರವನ್ನು ಹಾಕ್ಕೊಂಡು ಕುಂಕುಮವನ್ನು ಇಟ್ಕೊಂಡು ನಾವು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಕೂಡ ಇದ್ವಿ. ನೋಡಿ ಇಲ್ಲಿ ಕೂತ್ಕೊಂಡಿದ್ದೀವಿ, ಮಗ ಚಿಕ್ಕ ಮಗ ನೋಡಿ ಆಟ ಆಡ್ತಾ ಇದ್ದಾನೆ, ದೊಡ್ಡ ಮಗ ಕೂಡ ಇಲ್ಲಿ ಕೂತ್ಕೊಂಡು. ಮತ್ತು ಅಲ್ಲಿ ಲಡ್ಡು ಕೂಡ ತಗೊಂಡ್ವಿ ನಾವು, ತಗೊಂಡು ತಿಂದುಬಿಟ್ಟು ಪ್ರಸಾದ ಏನು ತೆಂಗಿನಕಾಯಿ ಹೊಡೆದಿರ್ತೀವಲ್ಲ ಅದು ಕೂಡ ತಿಂದ್ಕೊಂಡು ಬಂದ್ವಿ. ಮತ್ತು ನೋಡ್ತಾ ಇರ್ಬೋದು ನೀವು, ನೋಡಿದಷ್ಟು ಕೂಡ ಲಿಂಗಗಳು ನೋಡ್ತಾ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಕೂಡ ಇದೆ ಅಲ್ವಾ, ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರು ಹೋಗಿ ನೀವು ನೋಡ್ಬೋದು. ಇಲ್ಲಿ ನೋಡಿ ಪ್ರಸಾದ, ನಾವು ಲಡ್ಡು ಒಂದು 3 ಲಾಡುಗಳನ್ನು ತಗೊಂಡ್ವಿ. ಪ್ರೈಸ್ ಎಷ್ಟು ಅಂತ ನನಗೆ ಅಷ್ಟು ನೆನಪಿಲ್ಲ, ಮೋಸ್ಟ್ಲಿ 50 ಇರ್ಬೋದು ಅಂತ ಅನ್ಕೋತೀನಿ. ತಗೊಂಡು 3 ತಗೊಂಡ್ರಿ, ನಾವು ಅಲ್ಲೇ ಸ್ವಲ್ಪ ತಿಂದುಬಿಟ್ಟು ಮನೆಗೂ ಕೂಡ ಎತ್ಕೊಂಡು ಬಂದ್ರಿ. ನೋಡಿ ಇಲ್ಲಿ ನಾನು ತೆಂಗಿನಕಾಯಿ ಹೊಡೆದು ಪೂಜೆಯನ್ನು ಮಾಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡು ನನ್ನದು ಒಂದು, ನಮ್ಮ ಅಣ್ಣ ಬಂದಿದ್ದರು ಅವರು ಸಪ್ರೇಟಾಗಿ ಅವರು ಹೊಡೆದ್ರು, ಮತ್ತು ನಮ್ಮ ಅಕ್ಕ ಮಕ್ಕಳು ಬಂದಿದ್ದರು ಅವರು ಒಂದು ಹೊಡೆದ್ರು, ಅವರವ್ರದ್ದು ಪೂಜೆ ಅವರವ್ರು ಮಾಡಿಕೊಂಡ್ರು. ನೋಡಿ ಮಾಡ್ತಾ ಇದ್ದೀನಿ, ನಾನು ಹೊಡಿತಾ ಇದ್ದೀನಿ ಇವಾಗ ತೆಂಗಿನಕಾಯಿ ನೋಡ್ಬೋದು ನೀವು. ಈ ಥರ ನ್ಯೂ ಇಯರ್ ಟೈಮ್ಗೆ ಹೋಗಿದ್ದು ತುಂಬ ಖುಷಿ ಅನ್ನಿಸ್ತು ನಮಗೆ. ಕೋಟಿಲಿಂಗೇಶ್ವರ ತುಂಬ ಬಿಸಿಲು ಕೂಡ ಇತ್ತು, ಆದರೂ ಕೂಡ ಹೋಗಿ ಪೂಜೆಯನ್ನು ಮಾಡಿಕೊಂಡು ಬಂದ್ರಿ. ನೋಡಿ ಲಿಂಗಗಳು ಎಷ್ಟು ಕಾಣಿಸ್ತಾ ಇರುತ್ತೆ, ನೋಡ್ತಾ ಇದ್ದರೆ ಹಂಗೆ ಕಾಣಿಸ್ತಾನೆ ಇರುತ್ತೆ ನಮಗೆ. ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಕೂಡ ಇದೆ, ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ, ತುಂಬ ಖುಷಿ ಅನ್ನಿಸ್ತು. ನೆಕ್ಸ್ಟ್ ಕೂಡ ಹೋಗ್ತಾ ಇದ್ದರೆ ಒಳ್ಳೆಯದು, ಆವಾಗವಾಗ ಹೋಗೋದು. ಇಲ್ಲಿ ನೋಡಿ ಕೂತ್ಕೊಂಡು ತಿಂತಾ ಇದ್ದೀರಿ ನಾ ಪ್ರಸಾದವನ್ನು, ಅಂದರೆ ತಗೊಂಡಿರೋ ಲಾಡು ಮತ್ತು ಕೊಬ್ಬರಿಯನ್ನು ತಿನ್ಕೊಂಡು ಕೂತ್ಕೊಂಡಿದ್ರಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರಿ ಇಲ್ಲಿ ಕೂತ್ಕೊಂಡು, ಒಳಗಡೆನೆ ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ನ ಮಾಡಿಕೊಂಡು ಹೋಗೋಣ ನಿಧಾನಕ್ಕೆ ಅಂತ ಹೇಳಿಬಿಟ್ಟು ಇದ್ವಿ. ಕೂತ್ಕೊಂಡು ನೋಡಿ ಪ್ರಸಾದ ತಿಂತಾ ಇದ್ರಿ, ದೇವರ ಪ್ರಸಾದ, ಲಾಡು ಕೊಟ್ಟಿದ್ದರು, ಅಂದರೆ ನಾವೇ ತಗೋಬೇಕು ಅವರು ಕೊಡೋದಿಲ್ಲ. ಮತ್ತು ನೋಡಿ ಇಲ್ಲಿ ಎಳ್ನೀರನ್ನ ಅವಾಗಲೇ ಒಂದು ಕ್ಲಿಪ್ ಆ್ಯಡ್ ಮಾಡಿದೆ, ಚಿಕ್ಕ ಮಗ ಕುಡಿತಾ ಇದ್ದಿದ್ದು, ಇವನು ದೊಡ್ಡವನು ಕುಡಿತಾ ಇದ್ದ, ಅವನಿಗೂ ಸ್ವಲ್ಪ ನೀರು ಕುಡಿಬೇಕು ಅನ್ನಿಸ್ತು ಎಳ್ನೀರು, ಅದಕ್ಕೆ ಕುಡಿಸ್ತಾ ಇದ್ವಿ. ಬಿಸಿಲಿಗೆ ತಂಪಲ್ವಾ, ನಾವು ಟೈಮ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾವೇನು ಕುಡಿಯೋಕ್ಕೆ ಹೋಗಿಲ್ಲ, ಒಳಗಡೆ ಹೋಗೋವಾಗ ಇದು ಕುಡಿದಿದ್ದು, ನಾವು ಆಚೆ ಬಂದಿದ್ದ ಮೇಲೆ ಅಲ್ಲ. ನೋಡಿ ಚಿಕ್ಕವನು ಕೂಡ ಕುಡಿತಾ ಇದ್ದಾನೆ, ಎಷ್ಟು ಚೆನ್ನಾಗಿ ಅವನು ಕುಡಿತಾ ಇದ್ದಾನೆ ನೋಡಿ, ಅವನು ಹೀರ್ಕೊಳ್ತಾ ಇದ್ದಾನೆ ಎಷ್ಟು ಚೆನ್ನಾಗಿ. ಸುಮ್ಮನೆ ಆ್ಯಡ್ ಮಾಡೋಣ ಒಂದು ಕ್ಲಿಪ್ ಅಂತ ಹೇಳಿ ಆ್ಯಡ್ ಮಾಡಿದೆ ಅಷ್ಟೇ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ, ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿದ್ರೆ ನಾವು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಷನ್ಗೆ ಬರ್ತಾ ಇರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಫ್ರೆಂಡ್ಸ್ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ, ಮತ್ತು ಯಾರ್ಯಾರೆಲ್ಲ ಹೋಗಿದ್ದೀರಾ ಇಲ್ಲಿ ವಿಸಿಟ್ ಮಾಡಿದ್ದೀರಾ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ನ ಮಾಡಿ. ನೀವು ನಿಮಗೂ ಕೂಡ ದೇವರು ಒಳ್ಳೇದು ಮಾಡ್ತಾರೆ ಶಿವ. ಮತ್ತು ನೋಡಿ ನನ್ನ ಚಿಕ್ಕ ಮಗ ದೊಡ್ಡ ಮಗ ಫೋಟೋನ ತೆಗೆದಿದ್ರಿ ಲಿಂಗ ಮೇಲೆ ನಿಲ್ಲಿಸ್ಬಿಟ್ಟು, ನೋಡಿ ಹೇಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಖಂಡಿತ ನಿಮಗೂ ಕೂಡ ನೀವು ಕೂಡ ಒಂದ್ಸತಿ ವಿಸಿಟ್ ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ ಕೋಟಿಲಿಂಗೇಶ್ವರ ಟೆಂಪಲ್. ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ, ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು, ನಾನು ನಮ್ಮ ಹಸ್ಬೆಂಡು ನಮ್ಮ ಚಿಕ್ಕ ಮಗ ದೊಡ್ಡ ಮಗ ನಮ್ಮ ಅಣ್ಣ ನಮ್ಮ ಅಕ್ಕ ಮಕ್ಕಳು ಇಬ್ಬರು ಹುಡುಗಿರು ಹೋಗಿದ್ದು ನೋಡ್ತಾ ಇರ್ಬೋದು. ನೋಡಿ ನಾನು ನಮ್ಮ ಹಸ್ಬೆಂಡು ನಮ್ಮ ಚಿಕ್ಕ ಮಗು ಇದು, ನಮ್ಮ ಅಣ್ಣ ನಮ್ಮ ದೊಡ್ಡ ಮಗ ಇದು.
ನಮ್ಮ ಹಸ್ಬೆಂಡ್ ಸುಮ್ಮನೆ ನೋಡಿ ಈ ಥರ ಟವೆಲ್ನ ಕಟ್ಕೊಂಡು ತಕ್ಕೊಂಡಿದ್ದಾರೆ, ಅದು ಕೂಡ ಆ್ಯಡ್ ಮಾಡಿದೆ. ಆ ಲಿಂಗಗಳು ನೋಡ್ತಾ ಇರ್ಬೋದು, ಕೋಟಿಲಿಂಗೇಶ್ವರ ನೀವು. ಇದು ಬಂದುಬಿಟ್ಟು ನಮ್ಮ ಅಕ್ಕ ಮಗ, ನಮ್ಮ ದೊಡ್ಡಮ್ಮನ ಮಗಳು, ಮೊಮ್ಮಗಳು ಇವಳು, ಇನ್ನು ಇಬ್ಬರು ಕೂಡ ಬಂದಿದ್ದರು. ಹಾಗೆ ಅವ್ರದ್ದು ಕೂಡ ಸುಮ್ಮನೆ ಹಾಗೆ ತೆಗೆದಿದ್ದೆ, ಅದು ಕೂಡ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಇದು ನಾನು ಸ್ಯಾರಿ ಉಟ್ಕೊಂಡಿದ್ದೆ. ಸ್ಯಾರಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಸ್ವಲ್ಪ ದಪ್ಪ ಆಗಿದ್ದೀನಿ, ನಿಮ್ಗೇನ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಪ್ಲೀಸ್ ಇಷ್ಟ ಆದರೆ, ಖಂಡಿತ ಇಷ್ಟ ಆಗತ್ತೆ ಅನ್ಕೋತೀನಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ, ಕಮೆಂಟಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ನಿಮಗೆ ದೇವರು ಒಳ್ಳೇದು ಮಾಡ್ತಾರೆ ನೋಡಿ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನಿಮಗೆ ನೀವು ತಿಳಿಸಿ ಕಮೆಂಟ್ ರೂಪದಲ್ಲಿ ಫ್ರೆಂಡ್ಸ್. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ನೀವು ಕೂಡ ಹೋಗಲೇಬೇಕು, ವಿಸಿಟ್ ಮಾಡಲೇಬೇಕು ಕೋಟಿಲಿಂಗೇಶ್ವರ. ನೋಡೋದಕ್ಕೆ ತುಂಬ ಚೆನ್ನಾಗಿರುವಂಥ ಪ್ಲೇಸು, ದೇವರು ಕೂಡ ಒಳ್ಳೇದು ಮಾಡ್ತಾನೆ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.